Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆಲ್ಲ ಒಬ್ಬನೇ ಕೂತಿದ್ದೀರಾ? ಪಾರ್ವತಿ ಚಿಂತೆನಾ? ಚಿಂತೆ ಇತ್ತು, ಜಾಸ್ತಿನೇ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಪಾರ್ವತಿ ಮಗುನ ಕಳ್ಕೊಂಡಾಗ ಆದಿ ಪಾರ್ವತಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ತುಂಬಾ ಹೆದರ್ಕೊಂಡಿದ್ದೆ. ಆದ್ರೆ ಮಕ್ಕಳೇ ಎಲ್ಲ ಅಲ್ಲ, ಮಕ್ಕಳೇ ಇಲ್ಲದೆ ಇರೋರಿಗೆ ಲೈಫೇ ಇರಲ್ಲ ಅಂತೆಲ್ಲ ಹೇಳಕ್ಕಾಗಲ್ಲ. ಎಷ್ಟೋ ಜನ ದಂಪತಿಗಳು ತಮ್ಮ ಕರಿಯರಿಗೆ ತಮ್ಮ ಸಾಧನೆಗೆ ಅಡ್ಡಿ ಆಗುತ್ತೆ ಅಂತ ಮಕ್ಕಳೇ ಬೇಡ ಅಂತ ಡಿಸೈಡ್ ಮಾಡಿರೋರು ಇದ್ದಾರೆ. ಆದರೆ ನಮ್ಮ ಆದಿ ಪಾರ್ವತಿ ಥರ ಇಮೋಷನಲ್ ಮಕ್ಕಳಿಗೆ, ಒಟ್ಟು ಕುಟುಂಬದಲ್ಲಿ ಬೆಳೆದವ್ರಿಗೆ ಮಕ್ಕಳು ಅನ್ನೋದು ತುಂಬಾ ಅಮೂಲ್ಯ ಆಗುತ್ತೆ. ಜನನಿ ಹಾಸ್ಪಿಟ್ಲಲ್ಲೇ ಹೇಳಿದ್ಲು, ನಾವಿಬ್ರು ತಾಯಂದ್ರಾಗಿ ಈ ಮಗುನ ನೋಡ್ಕೊಳ್ಳೋಣ ಅಕ್ಕ ಅಂತ. ಆದ್ರೆ ಪಾರ್ವತಿ ಈ ಮಾತನ್ನ ಒಪ್ಕೋತಾಳಾ? ಸೀರಿಯಸ್ ಆಗಿ ತಗೋತಾಳಾ? ಜನನಿ ಮಗುನೇ ತನ್ನ ಮಗು ಅಂತ ಅನ್ಕೊಂಡು ತಾನು ಮಗು ಕಳ್ಕೊಂಡ ನೋವನ್ನ ಮರಿತಾಳಾ ಅನ್ನೋ ಗೊಂದಲ ಇತ್ತು. ಇವತ್ತು ಆ ಗೊಂದಲಕ್ಕೆ ಒಂದು ತೆರೆ ಬಿತ್ತು. ಇನ್ನು ಪಾರ್ವತಿಗೆ ಗರ್ಭಕೋಶ ತೆಗೆದಿರೋ ವಿಷಯ ಗೊತ್ತಾದ್ರೆ ಹೇಗಪ್ಪ ನಿಭಾಯಿಸೋದು, ಹೇಗೆ ಸಂಭಾಳಿಸೋದು ಅಂತ ತುಂಬ ಭಯಪಟ್ಟಿದ್ದೆ. ಆದರೆ ಅವಳಿಗೀಗಾಗಲೇ ಆ ವಿಷಯ ಗೊತ್ತಾಗಿದೆ ಅಂತ ಆದಿ ಹೇಳ್ದ. ಗರ್ಭಕೋಶ ತೆಗೆದಿರೋ ವಿಷಯ ಗೊತ್ತಾದ ಮೇಲೂ ಪಾರ್ವತಿ ತಕ್ಕ ಮಟ್ಟಿಗೆ ಸಮಾಧಾನವಾಗಿರೋದನ್ನ ನೋಡಿ ನನಗೂ ಎಷ್ಟೋ ಸಮಾಧಾನ ಅನ್ನಿಸ್ತು. ಪಾರ್ವತಿ ತನ್ನ ಮಗುಗೆ ಅಂತ ತಂದಿಟ್ಕೊಂಡ ಹರಳೆಣ್ಣೆ, ಕಸ್ತೂರಿ ಮಾತ್ರೆ, ಕೇಸರಿ ಎಲ್ಲ ಜನನಿ ಮಗುಗೆ ತಂದು ಕೊಟ್ಟು ಹೋದ್ಲು. ತಾನು ತಂದಿರೋ ಎಣ್ಣೆನ ಮಗು ಮೈಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ಲು, ಮುದ್ದಾಡಿದ್ಲು, ಸಾಕಷ್ಟು ಹೊತ್ತು ಮಗು ಜೊತೆ ಕಾಲ ಕಳೆದು ಹೋದ್ಲು. ಆ ಒಂದು ಮಗು ಪ್ರೀತು ಜನನಿ ಜೀವನದಲ್ಲಿ ಸಂತೋಷ ನಗುವನ್ನು ತಂದುಕೊಟ್ರೆ ಪಾರ್ವತಿ ಆದಿ ಜೀವನದ ನೋವನ್ನ ಮರೆಸುತ್ತೆ ಅನ್ನೋ ಸಮಾಧಾನ ಸಿಕ್ತು. ಜನನಿಗೆ ಮತ್ತೆ ಮಕ್ಕಳಾಗ್ಬೋದು, ಆಗ ಈ ಮನೇಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಗ ಪಾರ್ವತಿನೂ ಆ ಮಕ್ಕಳನ್ನ ನೋಡಿಕೊಂಡು ಆಟ ಆಡಿಕೊಂಡು ಅವುಗಳ ಬೆಳವಣಿಗೆಯಲ್ಲಿ ಭಾಗವಹಿಸ್ತಾ ತಾನು ಮಗು ಕಳ್ಕೊಂಡು ನೋವಿನಿಂದ ಹೊರಗಡೆ ಬರ್ಬೋದು. ಅತ್ತಿಗೆ, ಇನ್ ಮುಂದೆ ಎಲ್ಲ ಮತ್ತೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಹಾಗೆ ಇದಕ್ಕೆ ಯಾವ ಕಾಮಿಡಿ ವಿಲನ್ಗಳ ಮೋಹನ್, ದಾಮಿನಿಗೆ ಮತ್ತೆ ಮತ್ತೆ ಚುಚ್ಚಿ ಮಾತಾಡಬೇಡಿ. ಅವಳು ಸ್ವಲ್ಪ ಮೆತ್ತಗಾಗಿದ್ದಾಳೆ ಅನ್ನಿಸ್ತಿದೆ. ಇಲ್ಲಿ ಯಾಕೆ ಬಂದು ಕೂತ್ಕೊಂಡಿದ್ಯಾ? ಕಣ್ಣಲ್ಲಿ ಯಾಕೆ ನೀರು ಫಾರು? ಸಹ
ಪವಿತ್ರ ಮನೆ ಬಂದು ಸಮಾಧಾನ ಮಾಡ್ತಾ ಇದ್ದಾರೆ ಅಂದ್ರೆ ಮಗು ವಿಷಯನೇ ಇರಬೇಕಲ್ವಾ? ಹುಟ್ಟಿದ ಮಗುನು ಹೋಯ್ತು, ಮತ್ತೆ ಮಕ್ಕಳು ಆಗಲ್ಲ ಅಂತನ ಭವಿಷ್ಯ ಚಿಂತೆ. ನಾನು ಇಲ್ವಾ ಪಾರು, ನನಗೆ ನೀನು, ನಿನಗೆ ನಾನು, ಭವಿಷ್ಯವಾಗಿರೋಣ. ಪಾರು, ನಿನ್ನ ಮೇಲೆ ನನಗೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ, ಅದು ಮಗು ವಿಷಯಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ನೀನು ಇವಾಗ ಆ ಮಗುನ ನೆನೆಸ್ಕೊಂಡು ಕುರುಕ್ ತಕ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ ಪಾರು. ಸವಿತ್ರಮ್ಮ, ನೀವಾದರೂ ನಿಮ್ಮ ಮಗಳಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ. ಮಗು ಬೇಕು ಅಂತಲೇ ಆದರೆ ದತ್ತು ತಗೋಣ ಅಂತಲೂ ಹೇಳಿದ್ದೀನಿ. ಈ ಥರ ಅವಳು ಕೊರಗ್ತಾ ಇದ್ರೆ ನಾನಾದರೂ ಹೇಗೆ ನೆಮ್ಮದಿಯಿಂದ ಇರೋದಕ್ಕಾಗುತ್ತೆ ಹೇಳಿ. ನಿಮ್ಮ ಯಜಮಾನರ ಸಂತೋಷವನ್ನ ನೀ ಬಯಸ್ತೀನಿ ಅಂದರೆ ಮೊದಲು ನೀನು ಆಡೋದನ್ನ ಕಡಿಮೆ ಮಾಡಬೇಕು. ಬರು, ನಿನಗೆ ನನ್ನ ಮೇಲೆ ನೀ ಸರಿ ಸವಿತ್ರಕ್ಕ, ನೀನು ಹೋಗಿ ಮಲ್ಕೋ, ನಾನು ಹೋಗ್ತೀನಮ್ಮ. ಮೊದಲು ನೀನು ಹೋಗಿ ನಿದ್ದೆ ಮಾಡು. ಸಾವಿತ್ರಮ್ಮ, ಈಗ ನಮ್ಮ ಎಲ್ಲರಿಗೂ ನಿದ್ದೆ ಅವಶ್ಯಕತೆ ಇದೆ. ನಿಮ್ಮ ಮಗಳು ನೆಮ್ಮದಿಯಾಗಿ ನಿದ್ದೆ ಮಾಡೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ನೆಮ್ಮದಿಯಾಗಿ ಹೋಗಿ ಮಲ್ಕೊಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.